ನೋಡಿ ಅದೇ ದಾರಿಯಲ್ಲಿ ಮಡಿವಾಳಿ ತಿಮ್ಮಯ್ಯ ಲಕ್ಷ್ಮಮ್ಮ ಅಂತಕ್ಕಂಥವರು ಅವರಿಗೆ ಮಕ್ಕಳಿಲ್ಲ ಕತ್ತೆ ಮೇಲೆ ಬಟ್ಟೆಯರ ಹಾಕಿಕೊಂಡು ಬರ್ತಾ ಅವ್ರೆ ಈ ಅಮ್ಮ ಗೋಳಾಡಕ ಕುಂತವ್ರೆ ಮೌ ಯಾವೂರಮ್ಮ ಬೆಳಗಿನ ಬೆಳಗಿನ ಹಿಂಗುತ್ತಿದೀಯಾ ಅಂದ್ರು ಏನಿಲ್ಲ ಸ್ವಾಮಿ ರಾಮ ಜೋಯಿಸರ ಮನೆಯಲ್ಲಿ ದಾಸಿಯಾಗಿ ನಾನು ಕೆಲಸ ಮಾಡ್ತಾ ಇದ್ದೆ ನನ್ನ ಮಗನ ಇರುವುದು ಬೇಡ ಅಂತ ಕಳಿಸ್ಬಿಟ್ಟವರು ಸ್ವಾಮಿ ಈ ಪುಟ್ಟ ಮಗನನ್ನ ನನ್ನ ಎತ್ತ ಕರಳು ಉರಿತಾ ಇದೆ ಆ ಲಕ್ಷ್ಮಮ್ಮ ಇದ್ಲಲ್ಲ ರೀ ಈ ಭಿಕ್ಷಕಿತ್ತಿ ಹೊಟ್ಟೆಗೆ ಎಂತ ಚೆನ್ನಾಗರ ಮಗುಟ್ಟಿ ನೋಡ್ರಿ ಮಾವ್ ಕಡಮ್ಮ ನಿನ್ನ ಮಗುವಿಗೆ ಅನ್ನ ಬಟ್ಟೆ ನಾವು ಕೊಡ್ತೀವಿ ನಮ್ಮ ಮನೆಯಲ್ಲಿ ಕತ್ತೆ ಮೇಸತ್ ನಿನ್ನ ಹುಡುಗನ ಕಳಿಸ್ತೀಯನಮ್ಮ ಅಂದ್ರೆ ನೋಡಿ ಆಗ ಈ ಮಗು ನಿಂತ್ಕೊಂಡ್ಬಿಡ್ತು ಚಿಕ್ಕ ಬಾಲಕ ನಾನೊಂದು ಮಾತು ಹೇಳ್ತೀನಿ ಕೇಳವ್ವ ನೀನೇನಾದ್ರೂ ನನ್ನ ವಾಪಸ್ ಕರ್ಕೊಂಡು ನಿಂತ್ರಿ ನನ್ನಿಂದ ಅಣ್ಣ ನಿನ್ನೂ ಆಚೆ ನುಗ್ಬಿಡ್ತಾನೆ ಕೇಳವ್ವ ಮಗು ಗೋಳ ಹಾಡ್ಕೊಂಡು ಹೇಳ್ತಾ ಇದೆ ನೋಡೋಣ ಚಪ್ಪಲ
ಮದನ ಕೊಟ್ಟ ಕಣ್ಣೇ ಸುಸ್ತಾ ಇದೆಯಲ್ಲ ಮಗುಗೂ ಒಬ್ಬರಿಗೊಬ್ರು ಗೋಳಾಡ್ತಾವ್ರಿ ಗೋಳಾಡೋಣ ಅಪ್ಪ ನಿನ್ನ ಕತ್ತೆ ಕಾಯಕ್ ಹೋಗ್ತೀನೋ ಕತ್ತೆ ಕಾಯುವುದಕ್ಕೆ ಹೋಗೋದಾದ್ರೆ ನಿನ್ನ ಎತ್ತ ತಾಯಿ ನಾನು ಎರಡು ಮಾತು ಹೇಳ್ತೀನಿ ಕೇಳೋ ಅದೇನು ಹೇಳವ ತಬ್ಬಲಿ ಮಗನಾಗಿ ನನಗೆ ಒಂದು ಹೆಸರು ತೆಗೆದುಕೊಂಡು ಬಾರೋ ಅಂತ ಹೇಳ್ಬಿಟ್ಟವ ನಾನೊಂದು ಮಾತು ಹೇಳಲೇನವ್ವ ಕತ್ತೆ ತಾಯೋದಕ್ಕೆ ಹೋಗ್ತಾ ಇದ್ದೀನಿ ನಾನು ಇವಣ್ಣ ನನ್ನ ಹೊಟ್ಟೆ ತುಂಬಾ ಊಟ ಕೊಡ್ತಾನೆ ತನ್ನ ಮಗನ ಹಂದಿದ ಮಾತು ಕೇಳ್ಬಿಟ್ಲು ಚತುರ ಈ ಚತುರನನ್ನ ಕರ್ಕೊಂಡು ಹೋದ್ರು ಮಡಿವಾಳಿ ತಿಮ್ಮಯ್ಯ ಹುಡುಗ.